ಸದಲಗ ರಾಜಕಾರಣದಲ್ಲಿ ಮತ್ತೆ ಬರಲಿದೆ ಹೊಸ ಟ್ವಿಸ್ಟ್. ನಾಮ ನಿರ್ದೇಶನ ಸದಸ್ಯರ ಆಯ್ಕೆಗೆ ಮುಂದಾಯಿತು ಸರ್ಕಾರ. ಸದಲಗದ ರಾಜಕಾರಣದಲ್ಲಿ ಅಂತರ್ಗತವಾಗಿ ನಡೆಯುತ್ತಿರುವ ಘಟನೆಗಳು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ನಾಮ ನಿರ್ದೇಶನ ಸದಸ್ಯರ ಆಯ್ಕೆಗೆ ನಿರ್ದೇಶನ ಪತ್ರ ಹೊರಡಿಸಿದ್ದು ಇದೇ ಪತ್ರ ಮತ್ತೊಂದು ಟ್ವಿಸ್ಟ್ ತರುವ ಸಾಧ್ಯತೆ ಕಂಡು ಬರ್ತಾ ಇದೆ. ನಮಗೆ ಲಭ್ಯವಾಗಿರುವ ಪತ್ರಗಳ ಪ್ರಕಾರ ಸರ್ಕಾರದ ಮುಖ್ಯ ಸಚೇತಕರಾದ ಮಾಂತೇಶ್ ಗೌಡಗಿಮಠ ಅವರು ಒಂದು ಮತ್ತು ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಐದು ವ್ಯಕ್ತಿಗಳ ಹೆಸರ ನಾಮ ನಿರ್ದೇಶನ ಸದಸ್ಯರನ್ನಾಗಿ ನೇಮಿಸಲು ಕೋರಿದ್ದಾರೆ. ಅದರಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಿತ ಪತ್ರ ವ್ಯವಹಾರ ಮಾಡಿದ್ದು ಪತ್ರ ನಮಗೆ ಲಭ್ಯವಾಗಿದೆ. ಮಾಂತೇಶ್ ಗೌಡಗಿಮಠ ಅವರು ಕೈಲಾಸ್ ಮಾಳ್ಗಿ ಅವರ ಹೆಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ರಾಜ್ಕುಮಾರ್ ಗುಂಡಕಲೆ, ಕೇತನ್ ಪಾಟೀಲ್, ರಾಜು ಅಮೃತ್ ಸುಮನವರ್, ಅನಿರುದ್ಧ ಪಾಟೀಲ್, ಚಂದ್ರಕಾಂತ್ ಎಕ್ಕುಂಡೆ ಇವರ ಹೆಸರಿಗೆ ಸದಸ್ಯರನ್ನಾಗಿ ನೇಮಿಸಲು ಕೋರಿದ್ದಾರೆ. ಇದೇ ಹೆಸರು ನಾಮ ನಿರ್ದೇಶನ ಸದಸ್ಯರನ್ನಾಗಿ ಫೈನಲ್ ಹೋಗುವ ಸಾಧ್ಯತೆ ಇದ್ದು ಇದರಿಂದಾಗಿ ಸದಲಗಾದ ರಾಜಕಾರಣದಲ್ಲಿ ಮತ್ತೆ ಹೊಸ ಟ್ವಿಸ್ಟ್ ಕಂಡುಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಲೈವ್, ಸದಲಗಾ.